ನಮಸ್ಕಾರ ವೀಕ್ಷಕರು, ಚೇತಕ ಟಿವಿಗೆ ಸ್ವಾಗತ. ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಕೊಡಿಸಿ, ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ್ ಹೇಳಿಕೆ. ಹೌದು ವೀಕ್ಷಕರೇ, ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಕೊಡಿಸುವುದರ ಮೂಲಕ ಆದರ್ಶ ವ್ಯಕ್ತಿಗಳನ್ನಾಗಿ ರೂಪಿಸಿ ಎಂದು ಬೆಳಗಾವಿ SP ಭೀಮಾಶಂಕರ್ ಗುಳೇದ್ ಅಭಿಪ್ರಾಯಪಟ್ಟರು. ರಾಯಭಾಗ ತಾಲೂಕೆ ಇಟ್ನಾಳ್ ಗ್ರಾಮದ ಶಾಂತಿ ಶಿಕ್ಷಣ ಸಂಸ್ಥೆಯ ವಿದ್ಯಾಚೇತನ ರೆಸಿಡೆನ್ಷಿಯಲ್ ಶಾಲೆಯ ನೂತನ ಕೊಠಡಿಯ ಉದ್ಘಾಟನೆ ಹಾಗೂ ರತ್ನವ್ವ ಅಪ್ಪಯ್ಯ ತೀರ್ಥ ದಂಪತಿಗಳ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ಕೂಡ ಗ್ರಾಮೀಣ ಭಾಗದಿಂದಲೇ ಬಂದವನು. ಇಂದು ನನ್ನ ತಂದೆ ತಾಯಿ ಉತ್ತಮವಾದ ಶಿಕ್ಷಣ ಕೊಡಿಸಿದ ಫಲವೇ ನಾನಿಂದು ನಿಮ್ಮ ಮುಂದೆ IPS ಅಧಿಕಾರಿಯಾಗಿ ನಿಲ್ಲುವಂತಾಗಿದೆ. ಅಂತಹ ಉತ್ತಮ ಶಿಕ್ಷಣದ ಗುರಿಯನ್ನು ಇಟ್ಟುಕೊಂಡು ತೀರ್ಥಾಳ ಬಂಧುಗಳು ಪ್ರಾರಂಭಿಸಿರುವ ಈ ಶಿಕ್ಷಣ ಸಂಸ್ಥೆ ಮುಂದೊಂದು ದಿನ ಹೆಮ್ಮರವಾಗಿ ಬೆಳಗಲಿ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿ ಸಿದ್ಧ ಶಿವಯೋಗಿ ಅಮರೇಶ್ವರ ಮಹಾರಾಜರು ರತ್ನವ್ವ ಅಪ್ಪಯ್ಯ ತೀರ್ಥಾಳ್ ದಂಪತಿಗಳ ವಿವಾಹ ವಾರ್ಷಿಕೋತ್ಸವ ನಿಮಿತ್ತ ಜರುಗಿದ ಈ ಪುಸ್ತಕ ತುಲಾಭಾರ ಕಾರ್ಯಕ್ರಮ ಇದು ಜ್ಞಾನದ ತುಲಾಭಾರ. ಇಂದಿನ ಯುವ ಪೀಳಿಗೆ ಮೊಬೈಲ್ಗಳನ್ನು ಹಿಡಿದುಕೊಂಡು ಕಾಲಹರಣ ಮಾಡದೆ ದಿನಕ್ಕೊಂದು ಪುಸ್ತಕ ಓದಿ ಜ್ಞಾನ ವೃದ್ಧಿಸಿಕೊಳ್ಳಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಗೋಪಾಲ್ ತೀರ್ಥಾಳ್ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಜಡೆ ಸಿದ್ದೇಶ್ವರ ಮಾಡಿ ಸುನದೋಳಿ ಪರಮಾನಂದ ಮಹಾರಾಜರು ಸಿದ್ದೇಶ್ವರ ಮಹಾಸ್ವಾಮೀಜಿ ಸಿಂಧನೂರಿನ ಪ್ರಧಾನ ದಿವಾನಿ ನ್ಯಾಯಾಧೀಶರಾದ ಈಶ್ವರ್ SM ಬಾಗಲಕೋಟ್ ಅಬಕಾರಿ ಜಿಲ್ಲಾಧಿಕಾರಿ ಶಿವಲಿಂಗ ಬನಹಟ್ಟಿ DYSP ಮುತ್ತನ್ನ ಸರವಗೋಡ್ DYSP ಶಾಂತವೀರ ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ R ಶಾಂತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಗೋಪಾಲ್ ತೀರ್ಥಾಳ್ ಸೇರಿದಂತೆ ಎಲ್ಲ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕ BL ಘಂಟಿ ನೆರವೇರಿಸಿದರು. ರಾಯಭಾಗದಿಂದ ವರದಿಗಾರರು ಸಂಜೀವ್ ಬ್ಯಾಕೋಡೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ TVಯನ್ನು. ನಮಸ್ಕಾರ.